ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ದುರ್ಗಾರಾಮ ದೇವತಾಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ಫಲಾಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಬೆಲ್ ಐಕನ್ ಒತ್ತಿದ್ರೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ಕೂಡ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಸಿಗ್ತದೆ. ಅದರ ಜೊತೆಗೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಕೂಡ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ, ಈ ಮಾರ್ಚ್ ತಿಂಗಳ ತುಲಾ ರಾಶಿಯ ಭವಿಷ್ಯ ನೋಡೋದಾದ್ರೆ, ಈ ತಿಂಗಳಲ್ಲಿ ರವಿ ಗ್ರಹ 5 ಮತ್ತು 6ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಮಿಶ್ರ ಫಲವನ್ನ ರವಿಯಿಂದ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಗೆ ಕುಜಗ್ರಹ 3ನೇ ಮನೆಯಲ್ಲಿ ಸಂಚಾರ ಇರ್ತಕ್ಕಂಥದ್ದು ಶುಭ ಫಲವನ್ನು ಕೊಡ್ತದೆ. ಅದರ ಜೊತೆಗೆ ಬುಧಗ್ರಹ 5ನೇ ಮನೆ, ಈ ತಿಂಗಳು ಬುಧಗ್ರಹದಿಂದಲೂ ಕೂಡ ಶುಭ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಗುರುಗ್ರಹ 3ನೇ ಮನೆ ಗುರುಗ್ರಹ ಈ ತಿಂಗಳು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಶುಕ್ರಗ್ರಹ 7ನೇ ಸ್ಥಾನ, ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಶುಕ್ರಗ್ರಹ ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಶನಿಗ್ರಹ 4ನೇ ಸ್ಥಾನದಲ್ಲಿ, ಈ ತಿಂಗಳು ಶನಿಗ್ರಹದಿಂದಲೂ ಕೂಡ ಉತ್ತಮವಾದಂತಹ ಫಲವನ್ನು ಶುಭ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು. ಅದರ ಜೊತೆಗೆ ರಾಹುಗ್ರಹ 9ನೇ ಮನೆ, ರಾಹುಗ್ರಹ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಕೇತುಗ್ರಹ 3ನೇ ಮನೆ ಸಂಚಾರ ಇರ್ತಕ್ಕಂಥದ್ದು, ಇದು ಕೂಡ ಕೇತುಗ್ರಹ 3ನೇ ಮನೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಈ ತಿಂಗಳು. ಇಲ್ಲಿ ಈ ತುಲಾ ರಾಶಿಯವರಿಗೆ ಸ್ವಲ್ಪ ಪ್ರಯತ್ನದಲ್ಲಿ ಬಹಳಷ್ಟು ಯಶಸ್ವಿ ಆಗ್ತಕ್ಕಂಥದ್ದು, ಏನ್ ಪ್ರಯತ್ನ ಮಾಡ್ತೀರಿ, ಏನ್ ಓಡಾಟಗಳು ಮಾಡ್ತಾ ಇದ್ದೀರಿ, ಏನ್ ತಿರಸ್ಕಾರಗಳನ್ನು ಮಾಡ್ತಾ ಇದ್ದೀರಿ, ಆ ಪ್ರಯತ್ನಗಳಲ್ಲಿ ಬಹಳಷ್ಟು ಯಶಸ್ವಿ ಆಗ್ತೀರಿ. ಅದರ ಜೊತೆಗೆ ಧೈರ್ಯವಾಗಿ ಎಲ್ಲವನ್ನ ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರ್ತಕ್ಕಂಥದ್ದು, ಉತ್ತಮವಾದಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಜಾಸ್ತಿ ಬೆಳೀತದೆ. ಸೊ ಹಾಗಾಗಿ ನಾನೆಲ್ಲವನ್ನು ಕೂಡ ನಾನು ನಿಭಾಯಿಸ್ತೇನೆ, ನಾನು ಎಲ್ಲವನ್ನು ಕೂಡ ಎದುರಿಸ್ತೇನೆ ಅಂತಕ್ಕಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಜಾಸ್ತಿ ಬರ್ತದೆ. ಅದರ ಜೊತೆಗೆ ಒಂದಷ್ಟು ದೇವಸ್ಥಾನ ಈ ತರದ ಸ್ವಲ್ಪ ಮಟ್ಟಿಗೆ ಸುತ್ತಾಟವು ಕೂಡ ಇರ್ತಕ್ಕಂಥದ್ದು, ಇದರಿಂದಾಗಿ ಒಂದಷ್ಟು ಮಾನಸಿಕ ನೆಮ್ಮದಿ ಕೂಡ ಬಹಳಷ್ಟು ಚೆನ್ನಾಗಿರ್ತದೆ. ಇದ್ದಿದ್ರಲ್ಲೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ ಅನ್ನೋ ಒಂದು ವಾತಾವರಣ ನಿಮ್ಗೆ ಈ ತಿಂಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಆಸ್ತಿ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅನುಕೂಲಗಳಾಗ್ತಕ್ಕಂಥದ್ದಾಗಿರ್ಬೋದು, ಆಸ್ತಿ ವಿಷಯವಾಗಿ ಸ್ವಲ್ಪ ಏನ್ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಆ ಪ್ರಯತ್ನದಲ್ಲಿ ಬಹಳಷ್ಟು ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ, ಆಸ್ತಿ ವಿಷಯವಾಗಿ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥದ್ದು. ಇನ್ನು ವಾಹನ ಖರೀದಿ ಈ ತರದ ಏನ್ ಮಾಡ್ತಾ ಇದ್ದೀರಿ, ಅಥವಾ ಹೊಸ ಮನೆಗೆ ಹೋಗೋದು ಅಥವಾ ಹೊಸ ಮನೆ ಖರೀದಿ ಮಾಡ್ಕೊಳ್ತಕ್ಕಂಥದ್ದು, ಇದರಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಲಾಭಗಳು, ಮತ್ತೆ ನಿಮ್ಗೆ ಇದರಲ್ಲಿ ರಿಯಲ್ ಎಸ್ಟೇಟ್ ಈ ತರದ ಮಾಡ್ತಾ ಇದ್ರು ಕೂಡ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥದ್ದು, ಯಂತ್ರೋಪಕರಣ ಈ ತರದ ವಸ್ತುಗಳಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥದ್ದು. ವಿಶೇಷವಾಗಿ ಭೂಮಿ ಸಂಬಂಧಿತ ಸಾಕಷ್ಟು ಅನುಕೂಲಗಳು ನಿಮ್ಗೆ ಬಾರಿ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ವ್ಯವಸಾಯಿಕವಾಗಿ ವ್ಯವಸಾಯದಲ್ಲಿ ಯಾರೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ, ವ್ಯವಸಾಯದಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಹಣಕಾಸಿನ ಏನಿತ್ತು ಅದರಲ್ಲೂ ಕೂಡ ಸಾಕಷ್ಟು ಉತ್ತಮವಾದಂತಹ ಲಾಭವನ್ನ ವ್ಯವಸಾಯದಿಂದಲೂ ಕೂಡ ನಾವಿಲ್ಲಿ ಬಾರಿ ನಿರೀಕ್ಷೆಯನ್ನು ಮಾಡಬಹುದು. ಅದ್ರ ಜೊತೆಗೆ ಆಸ್ತಿ ವಿಷಯವಾಗಿ ಕೂಡ ಇದ್ದಂತಹ ಒಂದು ಕಾನೂನು ಸಮಸ್ಯೆಗಳು ಈ ಬಾರಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಎಲ್ಲೊಂದು ಕಡೆ ನಿಮ್ಮ ಪರವಾಗಿ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ, ಆಸ್ತಿ ವಿವಾದಗಳು ಸ್ವಲ್ಪ ಮಟ್ಟಿಗೆ ಎಲ್ಲೋ ನಿಮ್ಮ ಕಡೆಯ ಒಂದಷ್ಟು ಪ್ರಯತ್ನಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಹಣಕಾಸಿನ ವಿಷಯದಲ್ಲೂ ಕೂಡ ಸಾಕಷ್ಟು ಅನುಕೂಲಗಳು ಆಗ್ತದೆ, ದುಡ್ಡು ಕಾಸು ಓಡಾಟ ಎಲ್ಲ ಬಹಳಷ್ಟು ಚೆನ್ನಾಗಿರ್ತದೆ, ಮಕ್ಕಳ ಜೊತೆ ಬಹಳಷ್ಟು ಚೆನ್ನಾಗಿ ಒಂದು ಬಾಂಧವ್ಯ, ನಿಮ್ಮ ಒಂದು ಬಾಂಧವ್ಯ ಬೆಳೀತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಲ್ಲೇನೆ ಕೂಡ ನಿಮ್ಮ ಒಂದು ದಾಂಪತ್ಯ ಜೀವನದ ವಿಷಯವಾಗಿ ಕೂಡ ಸಾಕಷ್ಟು ಚೆನ್ನಾಗಿರ್ತದೆ, ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಉತ್ತಮವಾದಂತಹ ಒಂದು ಬಾಂಧವ್ಯಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಚುರುಕಾಗಿ ಎಲ್ಲಾ ಕೆಲಸವನ್ನ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾನು ಮಾಡ್ತೇನೆ, ಆ ಪ್ರಯತ್ನದಲ್ಲಿ ಬಹಳಷ್ಟು ಬೇಗ ಯಶಸ್ವಿ ಆಗ್ತೀರಿ. ಅದ್ರ ಜೊತೆಗೆ ಮೆಂಟಲಿ ತುಂಬಾ ಶಾರ್ಪ್ ಇರ್ತೀರಿ, ಯಾರೇನು ಹೇಳ್ತಾರೆ ಯಾರೇನು ಮಾಡ್ತಾರೆ ಸೊ ಅನ್ನೋದಕ್ಕಿಂತಲೂ ಕೂಡ ಯಾರು ಏನ್ ಹೇಳ್ಬಹುದು ಅನ್ನೋದನ್ನ ಗ್ರಹಿಸ್ಕೊಂಡು ಮಾತನಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಈ ಬಾರಿ ಇರ್ತಕ್ಕಂಥದ್ದು. ಅದಲ್ಲೇನೆ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳು, ನಿಮ್ಮ ಒಂದು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಏನ್ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಅದರಲ್ಲಿ ಬಹಳಷ್ಟು ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದೆಲ್ಲವೂ ಕೂಡ ಬಹಳಷ್ಟು ಅಂದ್ರೆ ಒಂದಷ್ಟು ನಿಮ್ಗೆ ಕಳ್ಳರಿಂದ ಅಥವಾ ಒಂದಷ್ಟು ಅವರಿಂದಲೇ ಒಂದಷ್ಟು ಅನುಕೂಲಗಳಾಗ್ತಕ್ಕಂಥದ್ದು, ಈ ಕಳ್ಳಕಾಕರಿಂದ ಎಲ್ಲೋ ಒಂದ್ ಕಡೆ ಮಿಸ್ ಆಗಿರ್ತಂತಹ ವಸ್ತುಗಳು ಈ ತರದ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನುಕೂಲಗಳಾಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಕಳ್ಳರಿಂದಲೇ ನಿಮ್ಗೆ ಈ ಬಾರಿ ಒಂದಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅನುಕೂಲಗಳು ಹೆಚ್ಚಾಗ್ತಕ್ಕಂಥದ್ದು, ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಅನುಕೂಲಗಳು ನಿಮ್ಗೆ ಆಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಬಡ್ತಿಗಳು ಈ ತರ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದಲ್ಲೇನೆ ಭೂಮಿ ಮಾರಾಟ ಮಾಡ್ತಕ್ಕಂಥದ್ದಾಗಿರ್ಬೋದು, ಅದಲ್ಲೇನೆ ವಾಹನ ಅದ್ರ ಜೊತೆಗೆ ಲೋಹ ಸಂಬಂಧಿತ ವಸ್ತುಗಳಿಂದಲೂ ಕೂಡ ಸಾಕಷ್ಟು ಅಂದ್ರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಯಂತ್ರೋಪಕರಣಗಳ ಮಾರಾಟ ಈ ತರದ ವಿಷಯವಾಗಿ ಸಾಕಷ್ಟು ಅನುಕೂಲಗಳಾಗ್ತದೆ.
ಮದುವೆ ವಿಷಯವಾಗಿ ಕೂಡ ಈಗ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮದುವೆ ವಿಷಯವಾಗಿ ಓಡಾಟಗಳು ನಡೀತಾ ಇದ್ರೆ ಖಂಡಿತವಾಗಿ ಮದುವೆ ವಿಷಯವಾಗಿ ಕೂಡ ಸಾಕಷ್ಟು ಅನುಕೂಲಗಳಾಗ್ತದೆ. ಅದರ ಜೊತೆಗೆ ಉದ್ಯೋಗದ ವಿಷಯವಾಗಿ ನಾನು ಆಲ್ರೆಡಿ ಹೇಳಿದ್ದೇನೆ, ಅದ್ರ ಜೊತೆಗೆ ಮದುವೆ ವಿಷಯವಾಗಿ ಅನುಕೂಲಗಳಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಅನುಕೂಲ, ಅದ್ರ ಜೊತೆಗೆ ಅಣ್ಣ ತಮ್ಮಂದಿರಿಂದ ತಮ್ಮ ತಂಗಿಯರಿಂದ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ಸ್ವತಃ ನಿಮ್ಮ ಏನ್ ಕೆಲಸ ಕಾರ್ಯಗಳಿದೆ ಆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಚೆನ್ನಾಗಿ ಯಾರ್ದು ಎಲ್ಲವನ್ನು ಕೂಡ ಎದುರಿಸಿ ಮಾಡ್ತೀನಿ ಅಂತಕ್ಕಂತ ಒಂದು ಮನೋಬಲ, ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಪ್ರಯತ್ನಿತ ಕೆಲಸ ಕಾರ್ಯಗಳು, ಯಾವೆಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗಿದ್ವು ಅಂತ ಕೆಲಸ ಕಾರ್ಯಗಳನ್ನ ಮತ್ತೆ ಪ್ರಾರಂಭ ಮಾಡೋದ್ರಿಂದಲೂ ಕೂಡ ಹೆಚ್ಚಿನ ಒಂದು ಲಾಭಗಳು ನಿಮ್ಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ಸಾಲ ಸೋಲದ ವಿಷಯವಾಗಿ ಏನ್ ಸಮಸ್ಯೆ ಇತ್ತು ಅದು ಕೂಡ ಆದಷ್ಟು ಬೇಗ ತೀರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಾಲದಿಂದ ಒಂದಷ್ಟು ಋಣಮುಕ್ತರಾಗ್ತಕ್ಕಂಥ ಅವಕಾಶ ಕೂಡ ನಿಮ್ಗೆ ಈ ಬಾರಿ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಸಂತಾನದ ವಿಷಯವಾಗಿಯೂ ಕೂಡ ಸಾಕಷ್ಟು ಅನುಕೂಲಗಳು ಅಥವಾ ಸಂತಾನದ ವಿಷಯವಾಗಿ ಉತ್ತಮವಾದಂತಹ ಸಿಹಿ ಸುದ್ದಿಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ತುಲಾರಾಶಿಯವರಿಗೆ ನೋಡಬಹುದು. ನಿಮ್ಮ ಒಂದು ಏನ್ ಪ್ರಯತ್ನಗಳಿದೆ ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಪ್ರಯತ್ನವನ್ನು ಮೆಚ್ಕೊಳ್ತಕ್ಕಂಥದ್ದು, ಬಹಳಷ್ಟು ಉತ್ತಮವಾದಂತಹ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ನಿಮ್ಮ ಪರವಾಗಿ ನಿಮ್ಮ ಅಧಿಕಾರಿಗಳು ನಡ್ಕೊಳ್ತಕ್ಕಂಥದ್ದು, ನಿಮ್ಮ ಒಂದು ಮಾನಸಿಕವಾಗಿ ನಿಮ್ಮ ಚಿಂತನೆಗಳು ಏನಿದೆ ಅಥವಾ ನೀವೇನ್ ಚಿಂತೆಯನ್ನು ಮಾಡ್ತೀರಿ, ನೀವೇನು ಯೋಚನೆಯನ್ನು ಮಾಡ್ತೀರಿ, ನನ್ನ ಕೆಲಸ ಕಾರ್ಯದ ವಿಷಯವಾಗಿ ಏನು ಪ್ಲಾನಿಂಗ್ ಮಾಡ್ಕೋತೀರಿ, ಆ ಪ್ಲಾನಿಂಗ್ ಅಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತೀರಿ. ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಚಿಂತೆಗಳು ದೂರ ಆಗ್ತಕ್ಕಂಥದ್ದು, ಬಹಳಷ್ಟು ಉತ್ತಮವಾದಂತಹ ಫಲವನ್ನ ನಾವು ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷಣೆ ಮಾಡಬಹುದು. ಅದ್ರ ಜೊತೆಗೆ ಸಣ್ಣ ಪುಟ್ಟ ವಿಷಯಕ್ಕೆ ನೆಗೆಟಿವ್ ವಿಷಯ ನೋಡೋದಾದ್ರೆ, ಸ್ವಲ್ಪ ಸ್ತ್ರೀಯರಿಗೆ ಗರ್ಭಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಹೆಚ್ಚಿನ ಒಂದು ಗಮನ ಕೊಡ್ತಕ್ಕಂಥದ್ದು ಉತ್ತಮ. ಅದರ ಜೊತೆಗೆ ತಮ್ಮ ತಂಗಿ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನು ವಹಿಸಬೇಕಾಗ್ತದೆ. ಅದಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ಈ ತರದ ವ್ಯವಹಾರ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಸ್ವಲ್ಪ ಗಮನವನ್ನು ವಹಿಸಬೇಕಾಗ್ತದೆ. ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇದ್ರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ವಾಗ್ವಾದಗಳು ಅವ್ರು ಹೇಳಿದ್ದು ನೀವು ಕೇಳದೆ ಇರೋದು ಈ ತರದ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಗೆ ಮೊದಲೇ ಗೊತ್ತಿದ್ರೆ ಉತ್ತಮ, ಸ್ವಲ್ಪ ಪಾರ್ಟ್ನರ್ ವಿಷಯವಾಗಿ ಸ್ವಲ್ಪ ಎಚ್ಚರವಾಗಿದ್ರೆ ತುಂಬಾ ಉತ್ತಮ. ಅದರ ಜೊತೆಗೆ ಗಂಡ ಹೆಂಡತಿ ನಡುವೆ ಕೂಡ ಸ್ವಲ್ಪ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಅಥವಾ ಸಣ್ಣ ಸಣ್ಣ ವಾಗ್ವಾದಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟರೆ ತುಂಬಾ ಉತ್ತಮ ಇರ್ತದೆ. ವ್ಯಾಪಾರದ ವಿಷಯದಲ್ಲಿ ಬಹಳಷ್ಟು ಚೆನ್ನಾಗಿರ್ತದೆ, ಆದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಸ್ವಲ್ಪ ಎಲ್ಲ ಒಂದ್ ಕಡೆ ನಿಮ್ಗೆ ಹಿನ್ನಡೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಆ ಮಿಸ್ಟೇಕ್ಗಳನ್ನ ಸ್ವಲ್ಪ ಮಟ್ಟಿಗೆ ಮಾಡದಿದ್ರೆ ಕಂಟ್ರೋಲ್ ಮಾಡ್ಕೊಂಡ್ರೆ ಅದಾಗಿ ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಅದ್ಭುತವಾದ ಫಲ ಇರ್ತದೆ. ಇವರು ಕೂಡ ಅಷ್ಟೇ ಲಕ್ಷ್ಮೀ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಸಾಯಿಬಾಬಾ ರಾಘವೇಂದ್ರ ಈ ತರದ ಗುರುವಿನ ದರ್ಶನವನ್ನು ಹೆಚ್ಚಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನ ಮಾಡಿದ್ರೆ ಪ್ರತಿ ಸೋಮವಾರ ಗುರುವಾರ ಅಥವಾ ಸೋಮವಾರ ಹೆಚ್ಚಿನದಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಉತ್ತಮವಾದ ಫಲವನ್ನು ನಾವು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ನಿರೀಕ್ಷಣೆ ಮಾಡಬಹುದು. ಸೊ ವೀಕ್ಷಕರೇ, ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.